डिप्लोमो नर्सिंग मास कॉपी बटाबयलु प्रकरण के संबंध पट्टंते पवर टीवी स्टिंग ऑपरेशन नल्ली ई अक्रम बयलागित्तु रद्दागिदंत परीक्षेगळु इवत्तिनिंद मत्ते आरंभ आगता इदे। पवर टीवी स्टिंग ऑपरेशन माडो मूलक नर्सिंग एग्जाम नल्ली यावा रीति मास कॉपी नडेयता इत्तु अन्नोदर बग्गे कूड सुद्दियन्न प्रसार माडित्तु। ईग इवत्तिनिंद ಪರೀಕ್ಷೆಗಳು ಏನು ಆರಂಭ ಆಗಿದೆ, ರದ್ದಾಗಿದ್ದಂತ ಪರೀಕ್ಷೆಗಳು ಇವತ್ತಿನಿಂದ ಮತ್ತೆ ಆರಂಭ ಆಗ್ತಾ ಇದೆ। ವರದಿ ನೋಡಿ ಪರೀಕ್ಷೆನ ರದ್ದ ಮಾಡಿತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ। 1 ಹಾಗೂ 2ನೇ ವರ್ಷದ ಡಿಪ್ಲೊಮಾ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಯತಾ ಇದೆ। ಇವತ್ತು ಮೆಡಿಕಲ್ ಸರ್ಜಿಕಲ್ ಪರೀಕ್ಷೆ 1 ಹಾಗೂ ಬಯೋಸೈನ್ಸ್ ಪರೀಕ್ಷೆ ನಡೆಯತಾ ಇದೆ। ಇವತ್ತಿನಿಂದ ಆರಂಭ ಆಗಿದೆ, ನಾಳೆ ಮೆಡಿಕಲ್ ಸರ್ಜಿಕಲ್ ಪರೀಕ್ಷೆ ಹಾಗೆ ಬಿಹೇವಿಯರ್ ಸೈನ್ಸ್ ಎಕ್ಸಾಮ್ ನಡೆಯಲಿದೆ। जनवरी 28ರಂದು ಮೆಂಟಲ್ ಹೆಲ್ತ್ ನರ್ಸಿಂಗ್ ಹಾಗೆ ಫಂಡಮೆಂಟಲ್ಸ್ ಆಫ್ ನರ್ಸಿಂಗ್ ಎಕ್ಸಾಮ್ ನಡೆಯುತ್ತೆ। ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ, ನಿಮ್ಮ ರಿಟೈರ್ಮೆಂಟ್ ಗೆ ದುಡಿಮೆ ಮಾಡಬೇಕಾ ಮತ್ತೆ ಆಗ್ತಡ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ಜನವರಿ 29ರಂದು ಚೈಲ್ಡ್ ಹೆಲ್ತ್ ನರ್ಸಿಂಗ್ ಹಾಗೆ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ನ ವಿಷಯಕ್ಕೆ ಸಂಬಂಧಪಟ್ಟಂತ ಪರೀಕ್ಷೆ ನಡೆಯುತ್ತೆ। ಈ ಬಾರಿ ನರ್ಸಿಂಗ್ ಕಾಲೇಜು ಬದಲಿಗೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಪರೀಕ್ಷೆಯನ್ನು ನಡೆಸಲಾಗುತ್ತದೆ। ಮಾಸ್ಕ್ ಕಾಪಿಯನ್ನು ತಪ್ಪಿಸುವ ಸಲುವಾಗಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಎಂಥದೊಂದು ಪ್ಲಾನ್ ಅನ್ನು ಮಾಡಿದೆ। ಪವರ್ ಟಿವಿ ಸುದ್ದಿಯನ್ನು ಪ್ರಸಾರ ಮಾಡಿತು ಯಾವ ರೀತಿ ಮಾಸ್ಕ್ ಕಾಪಿಯನ್ನು ಮಾಡಲಾಗ್ತಾಯಿತ್ತು ನರ್ಸಿಂಗ್ ಎಕ್ಸಾಮ್ನಲ್ಲಿ ಅಂತ। ಅದಾದ ನಂತರ ಪರೀಕ್ಷೆಯನ್ನು ರದ್ದ ಮಾಡಲಾಗಿತ್ತು, ಈಗ ಮತ್ತೆ ರದ್ದಾಗಿರುವಂಥ ಪರೀಕ್ಷೆಗಳು ಇವತ್ತಿನಿಂದ ಆರಂಭ ಆಗಿದೆ। ಜನವರಿ 29ರ ತನಕ ಪರೀಕ್ಷೆ ನಡೆಯಲಿದೆ। ಇನ್ನ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ, ನಿರ್ಭಾಗಿ ಜಾಯಿನ್ ಆಗ್ತಾ ಇದ್ದಾರೆ। ಸ್ವಾತಿ, ಇವತ್ತಿನಿಂದ ನರ್ಸಿಂಗ್ ಎಕ್ಸಾಮ್ ನ ಪರೀಕ್ಷೆಗಳು ನಡೆಯತಾ ಇದೆ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪರೀಕ್ಷೆಯನ್ನು ಮಾಡಲಾಗ್ತಾ ಇದೆ, ಪರೀಕ್ಷೆಯ ವ್ಯವಸ್ಥೆಯನ್ನು ಯಾವ ರೀತಿ ಮಾಡ್ಕೊಂಡಿದೆ ವೈದ್ಯಕೀಯ ಕಾಲೇಜು? ಲೀಲಶ್ರೀ, ನಾವೆಲ್ಲರೂ ಕೂಡ ನೋಡಿದ್ವಿ ನವೆಂಬರ್ ನಲ್ಲಿ ಡಿಪ್ಲೊಮಾ ನರ್ಸಿಂಗ್ ಕಾಲೇಜುಗಳಲ್ಲಿ ನಡೆದಂತಹ ಪರೀಕ್ಷೆಯಲ್ಲಿ ಯಾವ ತರ ಮಾಸ್ ಕಾಪಿ ನಡೆದಿತ್ತು ಅಂತ ಹೇಳಿ। ಸೊ ಇಡಿ ಹಿಸ್ಟರಿಯಲ್ಲೇ ಕಂಡು ಕೇಳರಿಯದ ರೀತಿಯಲ್ಲಿ ಮಾಸ್ ಕಾಪಿ ನಡೆದಿತ್ತು। ಸೊ ಚೀಟಿಗಳನ್ನು ತೆಗೆದುಕೊಂಡು ಬಂದು ಬೇರೆ ಬೇರೆ ರಾಜ್ಯದ ಸ್ಟೂಡೆಂಟ್ಸ್ ಕಂಪ್ಲೀಟ್ ಆಗಿ ಇನ್ವಿಜಿಲೇಟರ್ಸೇ ಮಾಸ್ ಕಾಪಿಗೆ ಸಹಕಾರವನ್ನು ಕೊಟ್ಟಿದ್ರು। ಸೊ ಹೀಗಾಗಿ ಪವರ್ ಟಿವಿ ನಡೆಸಿದಂತಹ ಮಾಸ್ ಕಾಪಿಯನ್ನು ಯಾವಾಗ ಪ್ರಚಾರ ಆಯಿತು ಆಗ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಪರೀಕ್ಷೆಯನ್ನು ರದ್ದು ಮಾಡಿತ್ತು। ಆ ಪರೀಕ್ಷೆಗಳು ಇವತ್ತಿನಿಂದ ಶುರುವಾಗ್ತಾ ಇದೆ, ಇವತ್ತು ಮತ್ತು ನಾಳೆ ಒಂದು ಪೇಪರು, ತದನಂತರ 27 ಮತ್ತು 28ನೇ ತಾರೀಕು ಇನ್ನೊಂದೆರಡು ಪತ್ರಿಕೆಗಳಿಗೆ ಪರೀಕ್ಷೆ ನಡೆಯಲಿದೆ। ಈ ಬಾರಿ ಕಳೆದ ಬಾರಿ ಆಗಿರುವಂತಹ ತಪ್ಪು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ನರ್ಸಿಂಗ್ ಕಾಲೇಜುಗಳ ಬದಲಿಗೆ ಇಂಜಿನಿಯರಿಂಗ್ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ। ಜೊತೆಗೆ ಇನ್ವಿಜಿಲೇಟರ್ಸ್ ಅನ್ನು ಕೂಡ ತುಂಬ ಸ್ಟ್ರಿಕ್ಟ್ ಆಗಿ ತಿಳಿಸಿದ್ದಾರೆ। ಲಾಸ್ಟ್ ಟೈಮು ಸ್ಕ್ವಾಡ್ಸ್ ಯಾರು ಬಂದಿದ್ರು ಅವರು ಕೂಡ ಕಾಲೇಜುಗಳ ಜೊತೆ ಶಾಮೀಲಾಗಿದ್ರು, ಅದನ್ನು ಕೂಡ ನಾವು ನೋಡಿದ್ವಿ। ಸೊ ಈ ಬಾರಿ ಆ ಥರ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಅಂತ ಹೇಳಿ ನರ್ಸಿಂಗ್ ಬೋರ್ಡ್ ಪವರ್ ಟಿವಿಗೆ ತಿಳಿಸಿದೆ। ಸೊ ಅದನ್ನು ಕೂಡ ಇವತ್ತು ನೋಡಬೇಕಾಗತ್ತೆ ಯಾವ ಥರ ಪರೀಕ್ಷೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ। ಸೊ ಒಟ್ಟಾರೆ ಈ ಬಾರಿ ನಾವು ಇನ್ವಿಜಿಲೇಟರ್ಗೂ ಕೂಡ ಮೊಬೈಲನ್ನು ಬ್ಯಾನ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ। ಸದ್ಯ ನಾವು ಕ್ಯಾಮ್ರಾವನ್ನು ತೆಗೆದುಕೊಂಡು ಹೋದರೆ ಡೈರೆಕ್ಟಾಗಿ ಬಿಡೋದಿಲ್ಲ, ಸೊ ಕ್ಯಾಮ್ರಾವನ್ನು ಕದ್ದು ಮುಚ್ಚಿ ಹೇಗೋ ಅವರ ಕಣ್ಣು ತಪ್ಪಿಸಿ ಕಾಲೇಜ್ ಒಳಗಡೆ ಹೋದರೆ ಮಾತ್ರ ಗೊತ್ತಾಗುತ್ತೆ ಅವರು ಯಾವ ಥರ ಪರೀಕ್ಷೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ। ಸೊ ಈಗಾಗಲೇ ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಪರೀಕ್ಷೆ ಶುರುವಾಗಿದೆ, 12 ಗಂಟೆಗೆ ಒಂದು ಪತ್ರಿಕೆ ಮುಗಿಯುತ್ತೆ, ಮತ್ತು 2 ಗಂಟೆಗೆ ಮತ್ತೊಂದು ಪರೀಕ್ಷೆ ಶುರುವಾಗುತ್ತೆ, 5 ಗಂಟೆವರೆಗೂ ಕೂಡ ನಡೆಯುತ್ತೆ। ಸೊ ಒಟ್ಟಾರೆ ನರ್ಸಿಂಗ್ ಕಾಲೇಜುಗಳು ಒಂದು ರೀತಿ ನಾಯಿ ಕೊಡೆಗಳ ರೀತಿ ಎದ್ದಿದೆ, ಅದರಲ್ಲಿ ನಮ್ಮ ರಾಜ್ಯದ ಸ್ಟೂಡೆಂಟ್ಸ್ಗಿಂತ ಬೇರೆ ರಾಜ್ಯದ ಸ್ಟೂಡೆಂಟ್ಗಳೇ ಜಾಸ್ತಿ ಇದ್ದಾರೆ। ಇವತ್ತು ಒಂಥರ ಹಾಸ್ಪಿಟಲ್ಸ್ಗೆ ಹೋಗಬೇಕು ಅಂದರೆ ಭಯ ಹುಟ್ಟಿಸೋ ರೀತಿಯಲ್ಲಿ ಮಾಸ್ ಕಾಪಿ ನಡೆದಿತ್ತು। ಈಗ ಆರೋಗ್ಯ ಇಲಾಖೆ ಮಾತ್ರ ನಾವು ಈ ಸರಿ ತುಂಬ ಸ್ಟ್ರಿಕ್ಟ್ ಆಗಿ ನಡೆಸ್ತಾ ಇದ್ದೀವಿ ಅಂತ ಹೇಳಿ ಈಗಾಗಲೇ ಪವರ್ ಟಿವಿಗೆ ತಿಳಿಸಿರುವಂಥದ್ದು ಲೀಲಶ್ರೀ। ಸ್ವಾತಿ, ಇಲ್ಲಿ ಗಮನಿಸಬೇಕು ಕೆಲವೊಂದಷ್ಟು ಜನ ಆಲ್ ಟಿಕೆಟನ್ನು ಕೂಡ ತಂದಿರಲಿಲ್ಲ, ಎಲ್ಲಿಂದ ಬಂದಿದ್ರು ಅನ್ನೋಂಥ ಮಾಹಿತಿ ಕೂಡ ಸ್ವತಃ ಅವರಿಗೆ ಇರಲಿಲ್ಲ। ಸೊ ಈ ಬಾರಿ ಅಂಥ ಯಾವುದೇ ರೀತಿಯ ತಪ್ಪುಗಳು ಆಗಿಲ್ಲ ಅನ್ನೋದನ್ನು ಭರವಸೆ ಇಟ್ಕೋಬೋದಾ ಅಂತ ಸ್ವಾತಿ? ಖಂಡಿತ ಲೀಲಶ್ರೀ, ಯಾಕಂದರೆ ಪವರ್ ಟಿವಿ ಇದೇ ವಿಚಾರವಾಗಿ ಖಾಸಗಿ ಕಾಲೇಜುಗಳೇ ಪವರ್ ಟಿವಿ ವಿರುದ್ಧ ಹೈಕೋರ್ಟ್ ಮೊರೆ ಹೋಗಿದ್ರು, ಸೊ ಪರೀಕ್ಷೆಗಳನ್ನು ರದ್ದು ಮಾಡಬೇಡಿ ಅಂತ ಹೇಳಿ, ಆದರೆ ಮಾಸ್ ಕಾಪಿ ನಡೆದಿದೆ ಅನ್ನೋದನ್ನು ಪ್ರೂವ್ ಮಾಡಿ ಪವರ್ ಟಿವಿ ಗೆದ್ದು ಬಂದಿತ್ತು। ಸೊ ಈ ಬಾರಿ ಕೋರ್ಟ್ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಸೊ ಶಿಕ್ಷಣ ಸಂಸ್ಥೆಗಳಿಗೆ
ಜೊತೆಗೆ ಇಲಾಖೆಗೆ ನೀವು ಪರೀಕ್ಷೆಯನ್ನು ನೀಟಾಗಿ ನಡೆಸಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಏನಿದೆ ಪ್ರೋಟೋಕಾಲ್ಸ್ ಏನಿದೆ ಪ್ರೊಸೀಜರ್ಸ್ ಏನಿದೆ ಅದೆಲ್ಲವನ್ನು ಕೂಡ ಫಾಲೋ ಮಾಡಬೇಕು ಅಂತ ಹೇಳಿ ಸೊ ಅದನ್ನು ನಾವು ಹೋಗಿ ಮತ್ತೊಮ್ಮೆ ವೆರಿಫೈ ಮಾಡಬೇಕಾಗುತ್ತೆ ಇವತ್ತು ಯಾವ ಥರ ನಡೆಸ್ತಿದ್ದಾರೆ ಅಂತ ಹೇಳಿ ಇವತ್ತು ಕ್ಯಾಮ್ರಾ ತಗೊಂಡು ಹೋದರೆ ಮತ್ತೆ ನಮ್ಮ ಬೇರೆ ಪ್ರೋಟೋಕಾಲ್ ಅಂತ ಹೇಳಿ ನಮ್ಮನ್ನು ಹೊರಗಡೆ ಕಳಿಸುವಂಥ ಪ್ರಯತ್ನ ಮಾಡಲ್ಲ ಈ ಸಲ ತುಂಬ ಅಲರ್ಟ್ ಕೂಡ ಆಗಿದ್ದಾರೆ ಕಾಲೇಜು ಆಡಳಿತ ಮಂಡಳಿಗಳು ಸೊ ಲಾಸ್ಟ್ ಟೈಮು ಹೇಗೋ ಬಂದುಬಿಟ್ಟಿದ್ರು ಪವರ್ ಟಿ ವಿ ಅವರು ಈ ಸಲ ಬಿಡಬಾರ್ದು ಅನ್ನೋ ರೀತಿ ಲೆಕ್ಕಾಚಾರದಲ್ಲಿ ಕಾಲೇಜುಗಳು ಕೂಡ ಇದೆ ಆದರೆ ಡೈರೆಕ್ಟರ್ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಸೊ ಮೆಡಿಕಲ್ ಎಜುಕೇಷನ್ ಡೈರೆಕ್ಟರ್ ಕೊಟ್ಟಿರೋ ಇನ್ಫಾರ್ಮೇಷನ್ ಪ್ರಕಾರ ಈ ಸಲ ನಾವು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನಡೆಸ್ತಾ ಇರೋದ್ರಿಂದ ಅಲ್ಲಿ ನಮಗೆ ಸಿ ಸಿ ಟಿ ವಿ ಮಾನಿಟರ್ ಮಾಡುವಂಥ ವ್ಯವಸ್ಥೆ ಇದೆ ನಮ್ಮ ಅಂಡರ್ಗೆ ನಾವು ಸಿ ಸಿ ಟಿ ವಿ ಯಾವ್ಯಾವ ಸೆಂಟರಲ್ಲಿ ಯಾವ್ಯಾವ ಥರ ಎಕ್ಸಾಮ್ ನಡೀತಿದೆ ಅಂತ ಹೇಳಿ ಮಾನಿಟರ್ ಮಾಡುವಂತಹ ಆಪ್ಷನ್ ಇದೆ ಈ ಬಾರಿ ಆ ರೀತಿಯಾಗಿ ಆಗೋದಿಲ್ಲ ಅನ್ನುವಂತಹ ಭರವಸೆಯನ್ನಂತೂ ಕೊಟ್ಟಿದ್ದಾರೆ ಲೀಲಶ್ರೀ ಥ್ಯಾಂಕ್ ಯು ಸ್ವಾತಿ ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ ನಿಮ್ಮ ರಿಟೈರ್ಮೆಂಟಿಗೂ ದುಡಿಮೆ ಮಾಡಬೇಕಾ ಮತ್ತೆ ಆಗ್ತಡ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ